ಇವತ್ತು ನಾವು ಒಂದು ಹೂ ಬಗ್ಗೆ ಮಾತಾಡೋಣ. ಹಿಂದೂ ಪುರಾಣದಲ್ಲಿ ಕೂಡ ಈ ಹೂವಿನ ಹೆಸರು ನಾವು ಕೇಳಿರ್ತೀವಿ. ದೇವತೆಗಳಲ್ಲಿ ಒಬ್ಬ ಆದ ಬ್ರಹ್ಮ ಈ ಹೂವಿನೊಳಗಡೆ ಜನಿಸಿದ್ದು ಅಂತ ಒಂದು ನಂಬಿಕೆ ಇದೆ. ಇಷ್ಟೊತ್ತಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಯಾವ ಹೂ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಕರೆಕ್ಟ್, ಬ್ರಹ್ಮ ಕಮಲ. ನಮ್ಗೆ ಗೊತ್ತಿರೋ ನಮ್ಮ ಫ್ರೆಂಡ್ಸ್ ಎಷ್ಟೊಂದ್ ಜನ ಈ ನಡುವೆ ಬ್ರಹ್ಮ ಕಮಲ ಫೋಟೋನ ಅವರ ಸೋಷಿಯಲ್ ಮೀಡಿಯಾ ಸೈಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನಾವು ಡಿಸೈಡ್ ಮಾಡಿದ್ವಿ ಯಾಕೆ ನಾವು ಬ್ರಹ್ಮ ಕಮಲ ಬಗ್ಗೆ ಒಂದು ವಿಡಿಯೋ ಮಾಡಬಾರ್ದು ಅಂತ. ಈ ಹೂ ಬಗ್ಗೆ ಇರೋ ಫ್ಯಾಕ್ಟ್ಸ್ ನಾ ಇನ್ ಡೀಟೇಲ್ ಆಗಿ ತಿಳ್ಕೊಂಡು ವಿಡಿಯೋನ ಎಂಡ್ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ಫ್ಯಾಕ್ಟ್ ಕೂಡ ನಾವು ತಿಳಿಸ್ತೀವಿ. ನಾನ್ ದಿಲೀಪ್ ಫ್ರಮ್ ಫ್ಯಾಕ್ಟ್ಸ್ ಅಟ್ ಫೈವ್ ಸ್ಲೈಸ್. ಹಿಮಾಲಯದಲ್ಲಿ ಈ ಹೂವಿನ ಗಿಡಗಳ ಹೆಚ್ಚಾಗಿ ನೋಡಕ್ ಸಿಗುತ್ತೆ. ಈ ಹೂನ ಹಿಮಾಲಯನ್ ಹೂಗಳ ರಾಜ ಅಂತ ಕೂಡ ಕರೀತಾರೆ. ಈ ಹೂ ಸಂಜೆ ಸುಮಾರು 7 ಗಂಟೆಗೆ ಅರಳಕ್ ಶುರುವಾಗುತ್ತೆ. ಸಂಪೂರ್ಣವಾಗಿ 8 ಇಂಚ್ ಡಯಾಮೀಟರ್ ಅಷ್ಟು ಈ ಹೂ ಅರಳುತ್ತೆ. ಇದಕ್ಕೆ 2 ಅವರ್ ಬೇಕಾಗುತ್ತೆ. ಈ ಹೂ ರಾತ್ರಿ ಇಡೀ ಅರಳಿರುತ್ತೆ. ಬ್ರಹ್ಮಕಮಲ ಹೂಗಳ ಸ್ಟೆಮ್ ಅಂದ್ರೆ ಕಾಂಡ ಏನಿದೆ ಅದು 15 ಸೆಂಟಿಮೀಟರ್ಗಳಿಂದ 45 ಸೆಂಟಿಮೀಟರ್ಗಳಷ್ಟು ಉದ್ದ ಬೆಳೆಯುತ್ತೆ. ಈ ಗಿಡಗಳು ಕತ್ತರಿಸಿದ ಭಾಗಗಳಿಂದನೇ ಬೆಳೆಯುತ್ತೆ. ಈ ಗಿಡ ಜಾಸ್ತಿ ಉದ್ದ ಬೆಳೆಯುವುದಿಲ್ಲ. ಕೋಲ್ಡ್ ಟೆಂಪರೇಚರ್ಗೆ ಈ ಗಿಡಗಳು ಹೆಚ್ಚಾಗಿ ಹೊಂದ್ಕೊಳ್ತದೆ. ಅದಕ್ಕೆ ಚಳಿಗಾಲಕ್ಕೆ ಮೊದಲೇ ಈ ಗಿಡಗಳನ್ನ ನೆಡ್ತಾರೆ. ಈ ಗಿಡಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ. ಟಿಬೆಟಿಯನ್ ಮೆಡಿಸಿನ್ ಮತ್ತು ಆಯುರ್ವೇದದಲ್ಲಿ ಈ ಹೂಗಳನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಬ್ರಹ್ಮಕಮಲ ಗಿಡನ ಸಂಪೂರ್ಣವಾಗಿ ಮನುಷ್ಯನ ಕಾಯಿಲೆಗಳಲ್ಲಿ ರೆಮಿಡಿ ಆಗಿ ಯೂಸ್ ಮಾಡ್ತಾರೆ. ಕ್ಲಿನಿಕಲಿ ಪ್ರೂವ್ ಆಗಿಲ್ಲ ಅಂದ್ರೂ ಕೂಡ ಇದು ಬಳಕೆಯಲ್ಲಿದೆ. ಈ ಹೂವಿನ ಎಲೆಗಳಲ್ಲಿ ಕೆಮ್ಮು, ಚಳಿ, ಮೂಳೆ ನೋವು ಮತ್ತು ಕರುಳಿನ ಜೋಡಣೆ ಅಂದ್ರೆ ಇಂಟೆಸ್ಟೈನಲ್ ಅಲೈನ್ಮೆಂಟ್ಗೆ ಇದು ಬಳಕೆ ಮಾಡ್ತಾರೆ. ಟಿಬೆಟಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಈ ಗಿಡನ ಪ್ಯಾರಾಲಿಸಿಸ್ ಟ್ರೀಟ್ಮೆಂಟ್ಗೆ ಕೂಡ ಇದನ್ನ ಬಳಕೆ ಮಾಡ್ತಾರೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮೆಲ್ಲರಿಗೂ ಹೇಳಿದ್ದೆ ಒಂದು ಬ್ರಹ್ಮಕಮಲ ಬಗ್ಗೆ ಒಂದು ಶಾಕಿಂಗ್ ಫ್ಯಾಕ್ಟ್ ಹೇಳ್ತೀನಿ ಅಂತ. ಆ ಫ್ಯಾಕ್ಟ್ ಏನಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಫೋಟೋ ಅಂಡ್ ಇಷ್ಟೊತ್ತು ನಾವು ತೋರಿಸಿರೋ ಹೂವದ ಫೋಟೋ ಬ್ರಹ್ಮಕಮಲನ ಅಂತ ಕೇಳಿದ್ರೆ ನೀವು ಡ್ಯಾನ್ಸರ್ ಇಸ್ ನೋ, ಬ್ರಹ್ಮಕಮಲ ಅಲ್ಲ, ಬ್ರಹ್ಮಕಮಲ ಅಂತ ಅನ್ಕೊಂಡಿರುವ ಬೇರೆ ಹೂ. ಈ ಹೂನ ಎಂಪಿಫೈಲಮ್ ಆಕ್ಸಿಪೆಟಲಮ್ ಅಂತ ಕರೀತಾರೆ. ಹೌದು, ಇದು ಬ್ರಹ್ಮಕಮಲ ಅಲ್ಲ. ಯಾಕೆಂದ್ರೆ ಬ್ರಹ್ಮಕಮಲ ಹೂ ಎತ್ತರದ ಪರ್ವತದ ಬಂಡೆಗಳು ಮತ್ತು ಮಣ್ಣಿನಲ್ಲೇ ಬೆಳೀತದೆ. ನಿಜವಾದ ಬ್ರಹ್ಮಕಮಲ ಹೇಗಿದೆ ಅಂತ ನೋಡೋಣ ಬನ್ನಿ. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾವು ಅನ್ಕೋತಾ ಇದೀವಿ. ಈ ಫ್ಯಾಕ್ಟ್ ನ ಕೇಳಿ ನಿಮ್ಗೆ ಏನನ್ಸ್ತು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಬಹುದು. ಅಂಡ್ ಎನಿ ಕ್ವೆಶನ್ಸ್ ರಿಗಾರ್ಡಿಂಗ್ ದಿಸ್ ಫ್ಯಾಕ್ಟ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ಹ್ಯಾಪಿ ಟು ಆನ್ಸರ್ ಯರ್ ಕ್ವೆಶನ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ವೇಟ್, ಲಾಕ್ಡೌನ್ ಅನ್ಲಾಕ್ ಆಗಿರ್ಬೋದು, ವೈರಸ್ ಇಸ್ ಸ್ಟಿಲ್ ದೇರ್. ಪ್ರಿಕಾಷನರಿ ಮೆಜರ್ಸ್ ನ ತಗೊಳ್ಳಿ, ಸೇಫ್ ಆಗಿರಿ. ಟೇಕ್ ಕೇರ್, ಬೈ ಬೈ.